ನೀವು ಉಬ್ಬಿದ ರಕ್ತನಾಳಗಳ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಎವಿಸ್ ಆಸ್ಪತ್ರೆ ವತಿಯಿಂದ ನೋವಿಲ್ಲದ ಲೇಸರ್ ಚಿಕಿತ್ಸೆಯೊಂದಿಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಯಾವುದೇ ನೋವು, ಕಲೆ, ಗಾಯ, ಹೊಲಿಗೆ ಇರುವುದಿಲ್ಲ. ನಮ್ಮಲ್ಲಿ ಎಲ್ಲಾ ಪ್ರಮುಖ ಇನ್ಶೂರೆನ್ಸ್ಗಳನ್ನು ಸ್ವೀಕರಿಸಲಾಗುವುದು. ಚಿಕಿತ್ಸೆ ಪಡೆಯಲು ಇಂದೇ ಸಂಪರ್ಕಿಸಿ 8088837000. ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಂಕರ್ನಾಗ್ ಅವರ ಜೀವನ ಯಾನದಲ್ಲಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಂಕರ್ನಾಗ್ ಯಾವಾಗಲೂ ಹೇಳೋರು, ನಾಲ್ಕು ಥರದ ವೈರಾಗ್ಯ ಇರುತ್ತಂತೆ. ಮೊದಲನೇದೇನು ಅಂತಂದರೆ ಸ್ಮಶಾನ ವೈರಾಗ್ಯ ಅಂಥೇಳಿ. ಅದೇ ಸ್ಮಶಾನದಲ್ಲೇ ಹುಟ್ಟಬೇಕು ಅಂತಿಲ್ಲ, ನಮಗೆ ಗೊತ್ತಿದ್ದವರು, ಹತ್ತಿರದವರು, ಪರಿಚಯದವರು ಅಥವಾ ಯಾರು ಇಳೆ ವಯಸ್ಸಲ್ಲಿ ಸತ್ರು ಅಂತ ಒಂದು ಸುದ್ದಿ ಬಂದು ಕೂಡಲೇ ನಾವು ಅಂದ್ಕೊಳ್ಳೋದೇನು ಅಂತಂದರೆ, ಓ ಇಷ್ಟೇ ಜೀವನ, ಇದಕ್ಕಾಗಿ ಇಷ್ಟೆಲ್ಲ ನಾವು ಹೊಡೆದಾಡ್ತೀವಿ ನಾವು ಅಂಥೇಳಿ. ಇದು ಮೊದಲನೇ ಸ್ಮಶಾನ ವೈರಾಗ್ಯ. ಎರಡನೇದೇನು ಅಂತಂದರೆ, ತುಂಬ ಆತ್ಮೀಯವಾದ ಫ್ರೆಂಡ್ ಇರ್ತಾನೆ, ಸಂಬಂಧ ಬ್ರೇಕಪ್ ಆಗಿಬಿಡುತ್ತೆ, ಯಾರನ್ನೋ ಭಾಳ ಪ್ರೀತಿ ಮಾಡಿರ್ತೀವಿ, ಆ ಹುಡುಗಿ ಕೈ ಕೊಟ್ಬಿಡ್ತಾಳೆ, ಇದು ಸಂದರ್ಭ ವೈರಾಗ್ಯ ಅಂಥೇಳಿ. ಆ ಸಂದರ್ಭದಲ್ಲಿ ಇಡೀ ಜಗತ್ತೇ ಬೇಡ ಅನಿಸ್ಬಿಡುತ್ತೆ, ಕೆಲವರು ಆ ಸಂದರ್ಭದಲ್ಲೇ ಸೂಯಿಸೈಡ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಇದು ಇದು ಒಂದು ಎರಡನೇ ರೀತಿ ವೈರಾಗ್ಯ. ಕೊನೆಯದು ನಾಲ್ಕನೆಯದು ನಿಜವಾದ ವೈರಾಗ್ಯ. ಇದು ಸಾಧು ಸಂತರು ಅವಧೂತರು ಮಾಡುವಂಥ ವೈರಾಗ್ಯ. ಇದು ನಾಲ್ಕನೆಯದು ಬಹಳ ಜನಕ್ಕೆ ಕೈಗೆ ಸಿಕ್ಕುವಂಥದ್ದಲ್ಲ, ಯಾರೋ ಕೆಲವರು ಮಾಡ್ತಾರೆ. ಇನ್ನು ಪೂಜೆ ಪುನಸ್ಕಾರ ಈ ಥರದ್ದು ಒಂದೋ ಮನಸ್ಸಂತೋಷಕ್ಕೆ, ಇನ್ನೋ ಜಗತ್ತು ಕಾಣಿಸೋದಕ್ಕೆ ಕೆಲವರು ಮಾಡ್ತಾ ಇರ್ತಾರೆ. ನಾನು ಮೂರನೇದು ಬಿಟ್ಟೆ ಅಲ್ಲ, ಶಂಕರ್ನಾಗ್ ಯಾವಾಗಲೂ ಹೇಳ್ತಾ ಇದ್ದರು ಮೂರನೆಯದು ಅಭಾವ ವೈರಾಗ್ಯ ಅಂತ. ನಮಗೆ ಸಿಕ್ಕಲ್ಲ, ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಫೈವ್ ಸ್ಟಾರ್ ಹೋಟ್ಲಿನ ಬಗ್ಗೆ ಒಂದು ವೈರಾಗ್ಯ ಬೆಳೆಸ್ಕೊಳ್ಳೋದು. ಅಥವಾ ಇನ್ಯಾವುದೋ ಒಂದು ದೊಡ್ಡ ಹುದ್ದೆ ಇರುತ್ತೆ, ಅವ್ರು ಯಾರು ಐ ಎ ಎಸ್ ಆಫೀಸರ್ ಆಗಿರ್ತಾರೆ, ನಾವು ಆಗೋಕ್ಕಾಗಲ್ಲ, ಐ ಎ ಎಸ್ ಆಫೀಸರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಸಿನಿಕಲ್ ಆಗಿ ಮಾತಾಡೋದು. ಶಂಕರ್ನಾಗ ಯಾವಾಗಲೂ ಹೇಳ್ತಾ ಇದ್ದಿದ್ದು ಈ ದೇಶದ ದೊಡ್ಡ ಸಮಸ್ಯೆ ಈ ಅಭಾವ ವೈರಾಗ್ಯ ಅಂತೇಳಿ. ಅಂದರೆ ನಮಗೆ ನಾವೇ ಕೆಲವು ಮಿತಿಗಳನ್ನು ಹಾಕ್ಕೊಂಬಿಡ್ತೀವಿ, ಇದು ನಮಗೆ ಕೈ ಚಾಚಿದ್ರೆ ಸಿಕ್ಕಲ್ಲ, ಇದಾದರೆ ಆಗಲ್ಲ ಅಂಥೇಳಿ. ಇದರಿಂದಾಗಿ ಈ ದೇಶದ ಎಸ್ಪೆಷಲಿ ಯುವಜನತೆ, ಇದನ್ನು ತುಂಬ ಕಡೆ ಶಂಕರ್ನಾಗ್ ಹೇಳಿದ್ದಾರೆ, ಅವರಿಗೆ ಇದಕ್ಕೊಂಥರ ನಿಜವಾದ ಇನ್ಸ್ಪಿರೇಷನ್ ಅನ್ನೋದು ಸಿಕ್ಕಿದ್ದು ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ. ನಿಮಗೆಲ್ಲ ಗೊತ್ತಿದೆ, ಗೋಕಾಕ್ ಚಳುವಳಿ ಮೊದಲು ಸಾಹಿತಿಗಳ ಮಟ್ಟಿಗೆ ಆರಂಭ ಆಯಿತು. ವೀಕ್ರು ಗೋಕಾಕರು ಒಂದು ವರದಿಯನ್ನು ಕೊಟ್ಟರು, ವರದಿಯನ್ನು ಕೊಟ್ಟ ನಂತರ ಸರ್ಕಾರ ಅದನ್ನು, ವೀಕ್ರು ಗೋಕಾಕರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರಿಂದ ಅವರು ಕನ್ನಡದ ಪರವಾಗಿ ವರದಿ ಕೊಡ್ತಾರೆ ಅನ್ನೋ ನಂಬಿಕೆನೇ ಕೆಲವರು ಇರಲಿಲ್ಲ. ಹಾಗಾಗಿ ಅವರು ಇಡೀ ಕರ್ನಾಟಕದ ಸಮೀಕ್ಷೆಗೆ ಬಂದಾಗ ಗೋಕಾಕ್ ಗೋ ಬ್ಯಾಕ್ ಅಂತೆಲ್ಲ ಕೂಗಿದ ಚಳುವಳಿಗಳು ನಡೆದಿತ್ತು. ಆದರೆ ಗೋಕಾಕ್ ಚಳುವಳಿಗೆ ಒಂದು ಅಗ್ರಸ್ಥಾನವಾಗುವಂಥ ಒಂದು ವರದಿಯನ್ನು ಕೊಟ್ಟರು. ಪ್ರಥಮ ವರ್ಷಿಯಾಗಿ ಕನ್ನಡ ಇರಬೇಕು, ಶಾಲಾ ಅಧ್ಯಯನದಲ್ಲಿ ಶಿಕ್ಷಣ ಮಾಧ್ಯಮ ಕನ್ನಡ ಆಗಿರಬೇಕು ಅನ್ನೋದ್ರ ಬಗ್ಗೆ ಗೋಕಾಕ್ ಒಂದು ವರದಿಯನ್ನು ಕೊಟ್ಟರು. ಈ ವರದಿಯನ್ನು ಆಗಿನ ಸರ್ಕಾರ ಜಾರಿ ಮಾಡಲಿಲ್ಲ. ಇದರಿಂದ ಇಡೀ ರಾಜ್ಯಾದ್ಯಂತ ಚಳುವಳಿ ಶುರುವಾಯಿತು. ಕನ್ನಡ ಶಕ್ತಿ ಕೇಂದ್ರದವರು ರಾಜ್ಕುಮಾರ್ ಅವರನ್ನು ಚಳುವಳಿಗೆ ಧುಮುಕಿ ಅಂತ ಕರೆದರು. ಸಾಮಾನ್ಯಕ್ಕೆ ರಾಜ್ಕುಮಾರ್ ಯಾವುದೇ ಚಳುವಳಿಯಿಂದ ಯಾವುದೇ ರಾಜಕೀಯದಿಂದ ದೂರ ಇದ್ದರು, ಅವರು ಹಾಗೆ ಒಂದೇ ಒಂದ್ಸಲ ಬಂದಿದ್ದು ನೆರೆ ಪರಿಹಾರ ಸಂದರ್ಭದಲ್ಲಿ ಪ್ರಿಂಟರ್ಸ್ ಪಬ್ಲಿಕೇಶನ್ ಅವರು ಮಾಡಿದ ಒಂದು ರ್ಯಾಲಿಗೆ. ಆದರೆ ಕನ್ನಡದ ವಿಚಾರ ಅಂತ ಗೊತ್ತಾದ ಕೂಡಲೇ ಗೋಕಾಕ್ ಈ ಚಳುವಳಿಗೆ ರಾಜ್ಕುಮಾರ್ ಧುಮುಕಿದ್ರು. ರಾಜ್ಕುಮಾರ್ ಧುಮುಕಿದ ಮೇಲೆ ಇನ್ನೊಂದಿಷ್ಟು ಕಲಾವಿದರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಲೋಕೇಶ್ ಇರ್ಬೋದು ಬೇರೆ ಬೇರೆ ಕಲಾವಿದರನ್ನು ಈ ಚಳುವಳಿಗೆ ಕರ್ಕೊಂಡು ಬಂದು ಇಡೀ ಚಳುವಳಿಯ ರ್ಯಾಲಿಯನ್ನು ರೂಪಿಸೋ ಹೊಣೆ ಹೊತ್ತವರು ಶಂಕರ್ನಾಗ್. ಶಂಕರ್ನಾಗಿಗೆ ಒಂದು ಕನಸಿದು, ಇಡೀ ಕಲಾವಿದರು ಜನರ ಜೊತೆಗೆ ಒಂದು ಅಂತರ ಇಟ್ಕೋಬಾರ್ದು, ಜನರ ಹತ್ತಿರ ಹೋಗಬೇಕು ಅಂಥೇಳಿ ಹೋದ ಕಡೆ ಎಲ್ಲ ಶಂಕರ್ನಾಗ್ ಹಾಡುಗಳನ್ನು ಹೇಳ್ತಾಯಿದ್ರು, ಕಲಾವಿದರನ್ನ ಸಂಘಟನೆಗಳನ್ನು ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮುಟ್ಟೋದಕ್ಕೆ ಸಾಧ್ಯ ಅಲ್ಲೆಲ್ಲ ಮುಟ್ತಾಯಿದ್ರು. ನಿಮಗೆ ಗೊತ್ತೇ ಇದೆ ಮುಂದೆ ಗೋಕಾಕ್ ಚಳುವಳಿ ಯಾವ ರೂಪವನ್ನು ತಗೊಳ್ತು ಅಂತ ಹೇಳಿ.
ಬಹಳ ಜನಕ್ಕೆ ಗೋಕಾಕೋದು ವಿಪುಲ ಚಳುವಳಿ ಅಂತ ಅನ್ನಿಸ್ತಾ, ಅಂದರೆ ಅದು ಕನ್ನಡ ಅನುಷ್ಠಾನ ಏನಾಗಬೇಕೋ ಅದು ಆಗಲಿಲ್ಲ ಅಂತ ಕಲ್ಪನೆ ಇದೆ. ಆದರೆ ನಾವು ಗಮನ ಇಟ್ಕೊಳ್ಬೇಕಾಗಿದ್ದು ಶಂಕರ್ನಾಗ್ ಅವರ ಪ್ರಯತ್ನ ಏನಿತ್ತು ಅಂದರೆ, ಗೋಕಾಕ್ ಚಳುವಳಿಯ ಯಶಸ್ಸು ಎಲ್ಲಿದೆ ಅಂತಂದರೆ, ಶಂಕರ್ ರಾಮಕೃಷ್ಣ ಹೆಗಡೆ ಅವರು 83ರಲ್ಲಿ ಮುಖ್ಯಮಂತ್ರಿ ಆದಾಗ ಶಂಕರ್ನಾಗ್ ಅವರು ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಚರ್ಚಿಸಿ ಕನ್ನಡವನ್ನು ಈ ಥರದಲ್ಲಿ ಉಳಿಸೋ ಒಂದು ಸಂಸ್ಥೆ ಬೇಕು ಅಂತ ಕೇಳಿದ್ರು. ಹೀಗೆ ಹುಟ್ಕೊಂಡಿದ್ದು ಕನ್ನಡ ಕಾವಲು ಸಮಿತಿ. ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾದರು. ಆಮೇಲೆ ಜ್ಞಾನದೇವ್ ದೊಡ್ಡಮೇಟಿ ಅವರು ಮತ್ತೆ ಅಧ್ಯಕ್ಷರಾದರು. ಇದೇ ಕನ್ನಡ ಕಾವಲು ಸಮಿತಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿ 30 ವರ್ಷಗಳನ್ನು ಪೂರೈಸಿದೆ. ಬಹಳ ಜನಕ್ಕೆ ಗೊತ್ತಿಲ್ಲ, ಇವತ್ತು 30ನೇ ವರ್ಷದ ಬಹಳ ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಶಂಕರ್ನಾಗರನ್ನ ಯಾರು ನೆನಪು ಮಾಡ್ಕೊಳ್ಳಿಲ್ಲ. ಆದರೆ ಈ ಥರದ ಒಂದು ಸಂಘಟನೆ ಕನ್ನಡ ಪರವಾಗಿ ಸರ್ಕಾರದಲ್ಲಿ ಒಂದು ಇರಬೇಕು ಅಂತ ಕನಸು ಕಂಡವರು ಶಂಕರ್ನಾಗು, ಅದನ್ನು ರೂಪಿಸಿದವರು ಶಂಕರ್ನಾಗು. ಸೊ ಒಂದು ಸಲ YNK ಅವ್ರ ಮನೆಯಲ್ಲಿ, ನಿಮಗೆ ಗೊತ್ತೇ ಇದೆ, ಚಿತ್ರರಂಗಕ್ಕೆ ಶಂಕರ್ನಾಗ್ ಬರೋದಕ್ಕೆ ಕಾರಣ ಆದವರು YNK. ಒಂದಾನೊಂದು ಕಾಲದಲ್ಲಿ ಸಿನಿಮಾನ ಶಂಕರ್ನಾಗ್ ಪ್ರವೇಶ ಮಾಡಿದವರು YNK. ಅವ್ರ ಮನೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇರುವಾಗ YNK ಶಂಕರ್ನಾಗ ಒಂದು ಮಾತು ಹೇಳ್ತಾರೆ, ಈ ಸಿನಿಮಾದವರು ಬರ್ತಾರೆ ರಾಜಕೀಯ ಕಷ್ಟದಾಗಲೇ, MGR ಬಂದಿದ್ದರು, NTR ಬಂದಿದ್ದರು, ಬೇರೆ ಬೇರೆಯವರು ಬಂದಿದ್ದರು, ಇವರು ಜನರ ಆಕರ್ಷಣೆಗೆ ಬರ್ತಾರೆ, ಜನರ ಅಂತರಂಗವನ್ನು ತಿಳ್ಕೊಳ್ಳಲ್ಲ. ನೀವು ಇದ್ದೀರಲ್ಲ, ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ, ನೀವು ರಾಜಕೀಯಕ್ಕೆ ಬರಬೇಕು, ಒಂದು ಪ್ರೇರಣೆಯನ್ನು ಶಂಕರ್ನಾಗಿಗೆ YNK ಅವ್ರು ಕೊಟ್ಟರು. ಆವಾಗ ಶಂಕರ್ನಾಗ ಅನ್ನಿಸ್ತು, ಹೌದು ನಾವು ಯಾಕೆ ದೂರದಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಅವ್ರಿಗೊಂದು ಗೋಕಾಕ್ ಚಳುವಳಿಯ ಗುಂಗಿತ್ತು, ಗೋಕಾಕ್ ಚಳುವಳಿಯಲ್ಲಿ ಏನೇನು ಮಾಡಿದ್ವಿ ಅನ್ನೋದೊಂದು ಕನಸಿತ್ತು, ಸರಿ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಆಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಗೆ ಬೆಂಬಲ ಕೊಡಬೇಕು, ನಾವು ಅನೇಕ ಪರಿವರ್ತನಾ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿ ಮಾಡಿ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಅವರು ಇಡೀ ರಾಜ್ಯ ಅಂತ ಸುತ್ತಿದ್ರು. 1989 ಜನತಾ ಪಕ್ಷ 6ನೇ ವರ್ಷದ ಆಳ್ವಿಕೆ ಅದು. ಅನೇಕ ಕಡೆ ಕಾರ್ಯಕ್ರಮಗಳು ನಡೀತು. ಈ ಎಲ್ಲ ಕಾರ್ಯಕ್ರಮಗಳ ಹೊಣೆಯನ್ನು ಹೊತ್ತವರು ಶಂಕರ್ನಾಗ್. ಶಂಕರ್ನಾಗ್ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದರು. ಶಂಕರ್ನಾಗ್ ಜೊತೆ ಜೊತೆಯಾಗಿ ಕೆಲಸ ಮಾಡಿದ ಇನ್ನೊಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಜೀವರಾಜ್ ಆಳ್ವ. ಜೀವರಾಜ್ ಆಳ್ವ ಶಂಕರ್ನಾಗ್ ಹೇಳೋರು, ಯಾವಾಗಲೂ ನೀವು ಈ ಥರದ ವೇದಿಕೆ ಮೇಲಿನ ಕೆಲಸಗಳೆಲ್ಲ ನಾವು ನೋಡ್ಕೊಳ್ಳಿ, ವೇದಿಕೆ ಹಿಂದಿನ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ ಅಂಥೇಳಿ ಬಹಳ ಒಳ್ಳೆಯ ಕೋಆರ್ಡಿನೇಷನ್ ಅವರಿಬ್ಬರ ನಡುವೆ ಇತ್ತು. ಈ ನಡುವೆ ರಾಮಕೃಷ್ಣ ಹೆಗಡೆ ಅವರಿಗೆ ಇಷ್ಟೊಂದು ಕೆಲಸ ಮಾಡ್ತಿರುವ ಶಂಕರ್ನಾಗ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಬೇಕು ಅಂಥೇಳಿ ಒಂದು ಆಸೆ ಬಂತು. ಬಹಳ ಒತ್ತಾಯ ಮಾಡಿದ್ರು. ಆದರೆ ಶಂಕರ್ನಾಗ್ ಅವ್ರದ್ದು ಒಂದೇ, ನಾನು ಆಗಲ್ಲ, ಅಣ್ಣ ಇರುವಾಗ ನಾನು ವಿಧಾನ ಪರಿಷತ್ ಸದಸ್ಯರಾಗೋದು ತಪ್ಪು ಅಂಥೇಳಿ ಅನಂತನಾಗ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಶಂಕರ್ನಾಗ್ ಅವರೇ ಮಾಡಿದ್ರು. ಅನಂತನಾಗೇ ನನ್ನ ಹತ್ರ ಈ ಮಾತು ಹೇಳಿದರು, ನಿಜವಾಗಲೂ ಶಂಕರ ಇರಬೇಕಾಗಿತ್ತು, ಅವನು 1 ಟರ್ಮಾರು ವಿಧಾನ ಪರಿಷತ್ ಸದಸ್ಯರಾಗಿರ್ತಿದ್ದೆ ಅಟ್ಲೀಸ್ಟು ಅಂಥೇಳಿ ನಾವು ಒಪ್ಕೊಳ್ಳಿಲ್ಲ. ಆಮೇಲೆ 89ರ ರಾಜಕೀಯದ ಬಗ್ಗೆ ಶಂಕರ್ನಾಗ್ ಅವರಿಗೆ ಒಂದು ದೊಡ್ಡ ಕನಸಿತ್ತು. ಆಗ ಚುನಾವಣೆಯಲ್ಲಿ ಜನತಾದಳ ಸೃಷ್ಟಿಯಾದ ಕಾಲ, VP ಸಿಂಗ್ ಅವರ ಭ್ರಷ್ಟಾಚಾರ ವಿರೋಧಿ ಚಳುವಳಿ ಗಟ್ಟಿಯಾಗಿದ್ದಂತಹ ಕಾಲ, ಒಂದು ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಈ 89ರ ಚುನಾವಣೆ ತರುತ್ತೆ ಅಂಥೇಳಿ ಶಂಕರ್ನಾಗ್ ನಂಬಿಕೊಂಡಿದ್ದರು. ಇದಕ್ಕಾಗಿ ಕಾರವಾರದಿಂದ ಚುನಾವಣೆಗೆ ನಿಲ್ಲುವ ಆಫರ್ ಶಂಕರ್ನಾಗ್ ಅವರಿಗೆ ಬಂತು. ಆದರೆ ಅವರು ಅಣ್ಣನ ನಿಲ್ಲಿಸಿದ್ರು. ಮತ್ತೆ ಅಣ್ಣನ ನಿಲ್ಲಿಸಿ ಎಷ್ಟು ಚುನಾವಣಾ ಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ, ಒಂದೊಂದು ದಿವಸಕ್ಕೆ 15ರಿಂದ 20 ಊರುಗಳನ್ನು ಶಂಕರ್ನಾಗ್ ಕವರ್ ಮಾಡ್ತಾಯಿದ್ರು. ಪ್ರತಿ ಕಡೆ ಕೂಡ ಭಾಷಣ ಮಾಡ್ತಾಯಿದ್ರು. ಆ ಪ್ರತಿ ಊರುಗಳಲ್ಲಿ ಕೂಡ ಜನರ ಸಮಸ್ಯೆಯನ್ನು ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತಾಯಿದ್ರು. ಬಹುಶಃ ಯಾವ ಲೋಕಸಭಾ ಚುನಾವಣೆಯಲ್ಲೂ ನಿಂತವರು ಮಾಡಿದಷ್ಟು ಕೆಲಸವನ್ನು ಶಂಕರ್ನಾಗ್ ಮಾಡಿದ್ರು. ಆದರೆ 89ರ ಚುನಾವಣೆಯಲ್ಲಿ ಅನಂತನಾಗ್ ಅವರು ಸೋತರು ಈ ಚುನಾವಣೆಯಲ್ಲಿ. ಕೇಂದ್ರದಲ್ಲಿ VP ಸಿಂಗ್ ಅವರ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಪಕ್ಷ ಭಾಳ ದೊಡ್ಡ ಪ್ರಮಾಣದ ಸೋಲನ್ನು ಅನುಭವಿಸ್ಬೇಕಾಗಿ ಬಂತು. ಶಂಕರ್ನಾಗ್ ಅವರೇ ಹೇಳಿಕೊಂಡ ಹಾಗೆ ಇದು ಅವರು ಕಂಡದ್ದು ಬಹಳ ದೊಡ್ಡ ರಾಜಕೀಯ ನಿರಾಸೆ. ಅಂದರೆ ಅವರು ಏನೋ ಒಂದು ದೊಡ್ಡ ಪರಿವರ್ತನೆ ಆಗತ್ತೆ ಅಂತ ನಂಬ್ಕೊಂಡಿದ್ರಲ್ಲ, ಅದು ಆಗಲಿಲ್ಲ ಅಂಥೇಳಿ ಬಹುಶಃ ಇನ್ನು 5 ವರ್ಷ 94ರ ಚುನಾವಣೆವರೆಗೂ ಶಂಕರ್ನಾಗ್ ಇದ್ದಿದ್ದರೆ ಏನೋ ಬಹಳ ದೊಡ್ಡ ಬದಲಾವಣೆಗಳಾಗಬಹುದಾಗಿತ್ತು. 94ರ ಚುನಾವಣೆಯಲ್ಲಿ ಅನಂತನಾಗ್ ಕೂಡ ಗೆದ್ದರು, ಆದರೆ ಅದನ್ನೆಲ್ಲ ನೋಡೋದಕ್ಕೆ ಶಂಕರ್ನಾಗ್ ಇರಲಿಲ್ಲ.
ಈ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಬಹಳ ನಿಕಟ ಒಡನಾಟ ಶಂಕರ್ ನಾಗ್ ಅವರಿಗೆ ಬಂತು. ಅದೊಂದು ಬಹಳ ದೊಡ್ಡ ಘಟನೆ ಕೂಡ. ಶಂಕರ್ ನಾಗ್ಗೆ ಕೆಲವು ನಂಬಿಕೆಗಳಿತ್ತು. ಅವರು ರಾಜ್ಕುಮಾರ್ ಅವ್ರ ಹತ್ರ ಒಂದು ಸಲ ಹೇಳಿದ್ರಂತೆ, ನೀವು ಬಹಳ ದೊಡ್ಡ ಕಲಾವಿದರು, ನಿಮ್ಮ ಎತ್ತರಕ್ಕೆ ತಕ್ಕ ಪಾತ್ರ ಮಾಡಬೇಕು, ನನಗೆ ಯಾಕೋ ನೀವು ಎಮ್ಮೆ ಮೇಲೆ ಕೂತು ಹಾಡೆಲ್ಲ ಹೇಳೋದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರಂತೆ. ಇದು ಬಂದು ಶಂಕರ್ ನಾಗ್ಗೆ ಗೆರವೆಲ್ಲ ಹಾಕೋಕೆ ಹೋಗಿದ್ರು ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ನಾಗ್ ಬಹಳ ಕೊಟ್ಟಿಗಳು, ಇಲ್ಲ ರಾಜ್ಕುಮಾರ್ ಮಾಡೋ ಪಾತ್ರಗಳು ಬೇರೆ ಇದೆ, ನಾನು ಅವ್ರ ಹತ್ರ ಮಾಡಿಸ್ತೇನೆ ಅಂತ. ಚಿತ್ರರಂಗದ ಇನ್ನೂ ಅವರು ಕಾಲಿಡ್ತಿದ್ದ ಕಾಲದಲ್ಲಿ 79ನೇ ಇಸವಿಯಲ್ಲೇ ಕಂಡ ಕನಸಿದೆ. ರಾಜ್ಕುಮಾರ್ ಅವರು ಇನ್ನೊಬ್ಬ ಕಲಾವಿದರನ್ನ ತಮ್ಮ ಚಿತ್ರದಲ್ಲಿ ಬಳಸ್ಕೊಳ್ಳೋ ಪರಂಪರೆಯನ್ನೇ 80ರ ದಶಕದಲ್ಲಿ ಶುರು ಮಾಡಿದರು. ಹೀಗೆ ಅಪೂರ್ವ ಸಂಗಮ ಸಿನಿಮಾ ಮಾಡುವಾಗ ಶಂಕರ್ ನಾಗ್ ಅವರನ್ನ ತಮ್ಮ ಚಿತ್ರದಲ್ಲಿ ಜೊತೆಯಲ್ಲಿ ಹಾಕ್ಕೊಂಡ್ರು. ರಾಜ್ಕುಮಾರ್ ಅವ್ರಿಗಿದ್ದ ಆಸೆ ಏನು ಅಂತಂದರೆ, ಶಂಕರ್ ನಾಗ್ ಅವರ ಅಭಿನಯದ ಕ್ರಮವನ್ನು ಹತ್ತಿರದಿಂದ ನೋಡಬೇಕಂತ. ಈ ಮಾತು ನಂಗೆ ಸ್ವತಃ ರಾಜ್ಕುಮಾರ್ ಅವರೇ ಹೇಳಿದರು. ಯಾಕೆ ಶಂಕರ್ ನಾಗನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ, ತುಂಬ ಅವ್ರ ಸೆಟ್ಗಳ ಕಥೆಯನ್ನು ಕೇಳಿದ್ದೆ ನಾನು, ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿ. ಒಂದು ವಿಷಯದಲ್ಲಿ ರಾಜ್ಕುಮಾರ್ ಮತ್ತು ಶಂಕರ್ ನಾಗಿಗೆ ಸಮಾನತೆ ಇತ್ತು. 4:30 ಶೂಟಿಂಗ್ ಅಂತಂದರೆ ಯಾರೂ ಇಲ್ಲದೆ ಇದ್ದರೆ 4 ಗಂಟೆಗೆ ಅವರು ಹೋಗಿ ಕೂತಿರ್ತಾ ಇದ್ದರು. ಒಂದು ಅಪೂರ್ವ ಸಂಗಮದ ಒಂದು ಚಿತ್ರೀಕರಣದಲ್ಲಂತೂ 4:30 ಸ್ಪಾಟಲ್ಲಿ ಇರಬೇಕು ಅಂಥೇಳಿ ಶಂಕರ್ ನಾಗ್ ಹೇಳಿದ್ರು. ನಾನು 1/2 ಗಂಟೆ ಮುಂಚೆ ಹೋಗ್ಬಿಡ್ತೀನಿ, ಅವಾಗ ಎಲ್ಲರಿಗೂ ಯಾರೂ ಬಂದಿರಲ್ಲ ಅಂಥೇಳಿ 1/2 ಗಂಟೆ ಮುಂಚೆ 4 ಗಂಟೆಗೆ ಇವರು ಸ್ಪಾಟ್ಗೆ ಹೋಗಿದ್ದಾರೆ. ಸ್ಪಾಟ್ಗೆ ಹೋದ್ರೆ ಯಾರೂ ಕಾಣಿಸ್ತಾ ಇಲ್ಲ, ಸಹಜವಾಗಿ 4 ಗಂಟೆಗೆ ಯಾರೂ ಬಂದಿಲ್ಲ ಅಂದರು. ಯಾರೋ ಒಬ್ಬರು ಬಿಳಿಯ ಮುಸುಕನ್ನು ಹಾಕ್ಕೊಂಡು ಕೂತಿರೋ ಹಾಗೆ ಕಾಣಿಸ್ತು. ಶಂಕರ್ ನಾಗ್ ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅವರು ಶಂಕರ್ ನಾಗಿಂತ ಮುಂಚೆ ಸ್ಪಾಟಿಗೆ ಬಂದಿದ್ದಾರೆ. ಈ ಥರದಲ್ಲಿ ಇಬ್ಬರ ನಡುವೆ ಕೂಡ ಬಹಳ ದೊಡ್ಡ ಕಲೆಯ ಬಗ್ಗೆ ಒಂದು ದೊಡ್ಡ ಅಭಿಮಾನ ಹೊಂದಾಣಿಕೆ ಇತ್ತು. ಎಸ್ಪೆಷಲಿ ಇದರಲ್ಲಿ ಈ ಅಪೂರ್ವ ಸಂಗಮ ಸಿನಿಮಾ ಮಾಡುವಾಗಲೇ ರಾಜ್ಕುಮಾರ್ ಡಬಲ್ ಆ್ಯಕ್ಷನ್ ಅನ್ನೋದು ಉದ್ದೇಶ ಇದ್ದಿದ್ದು. ಕೆಲವು ಹಾಡುಗಳು ಕೂಡ ಇದಕ್ಕೆ ಸೃಷ್ಟಿಯಾಗಿತ್ತು. ಆದರೆ ರಾಜ್ಕುಮಾರ್ ಶಂಕರ್ನ ಒಟ್ಟಿಗೆ ಒಂದು ಹಾಡಿನಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದರು. ಈ ಸಿನಿಮಾ ಆಗುವ ಕಾಲದಲ್ಲೇ ಶಂಕರ್ ನಾಗ್ ಅವರು ರಾಜ್ಕುಮಾರ್ ಜೊತೆಗೆ ಒಂದು ಪ್ರಸ್ತಾಪ ಮಾಡಿದ್ರು. ಏನು ಅಂತಂದರೆ, ನಾನು ನಿಮ್ಮನ್ನು ನಾಯಕರನ್ನಾಗಿಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ, ಅದು ನಿಮಗೆ ಸೂಟ್ ಆಗುವಂತಹ ಕ್ಯಾರೆಕ್ಟರ್ ಅಂತ ಹೇಳಿ ಜಾರ್ಜ್ ಸ್ಟೀವ್ ಬರ್ಗ್ ಅವರು ಬರೆದಿರ್ತಕ್ಕಂಥ ದ ಪ್ಯಾರಲ್ ಅನ್ನುವ ಕಾದಂಬರಿ. ಇದು ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಆವಾಗ ಬೆಸ್ಟ್ ವರ್ಲ್ಡ್ ಕ್ಲಾಸಿಕ್ಸು ಸಂಗ್ರಹ ಆಗಿ ಬರೋದು. ಆ ಸ್ಫೂರ್ತಿಯಿಂದ ಶಂಕರ್ ನಾಗ್ ಓದಿದರು. ಈ ಕಥೆಯನ್ನು ಕೊಟ್ಟು ಕೂಡಲೇ ಮೊದಲು ಉದಯ ಶಂಕರ್ ಒಪ್ಪಲಿಲ್ಲ. ಇದು ಇಲ್ಲ, ಇದು ಅಣ್ಣವ್ರಿಗಲ್ಲ, ಇದು ಈ ಕತೆ ಇದು ನೀವು ಬೇರೆ ಯಾರನ್ನಾದರೂ ಇಟ್ಕೊಂಡು ಮಾಡ್ಕೊಳ್ಳಿ, ನಮ್ಮ ಸಂಸ್ಥೆಯ ಬೆಂಬಲ ಕೊಡಬಹುದು, ಆದರೆ ಇಲ್ಲ ಅಂಥೇಳಿ. 2ನೇ ಸುತ್ತಿನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಓದಿದ್ರು. ಪಾರ್ವತಮ್ಮ ರಾಜ್ಕುಮಾರ್ಗೂ ಕತೆ ಇಷ್ಟ ಆಗಲಿಲ್ಲ. ಆದರೆ ಅಣ್ಣವರೇ ಹೇಳಿದ್ರು, ಏನೋ ತುಂಬ ಇಷ್ಟಪಡ್ತಾ ಇದ್ದಾರೆ ಶಂಕರ್ ನಾಗ್, ಒಂದು ಸಿನಿಮಾ ಮಾಡಿಬಿಡೋಣ ಬಿಡಿ, ಯಾವ್ಯಾವುದೋ ಸಿನಿಮಾಗಳು ಮಾಡಿದ್ವಿ, ಒಂದು ಒಳ್ಳೆ ಸಿನಿಮಾ ಮಾಡೋಣ, ಅದಕ್ಕೆ ಏನಂತೆ ಅಂಥೇಳಿ ಶಂಕರ್ ನಾಗ್ ಅವರ ಇದಕ್ಕೆ ರಾಜ್ಕುಮಾರ್ ಅವರು ಒಪ್ಪಿಕೊಂಡ್ರು. ಹೀಗೆ ಒಂದು ಮುತ್ತಿನ ಕತೆ ರೂಪುಗೊಳ್ತು. ಶಿವರಾಜ್ಕುಮಾರ್ ಆ ಸಂದರ್ಭದಲ್ಲಿ ಚೆನ್ನೈನ ಅಭಿನಯ ತರಬೇತಿ ಶಾಲೆಯಲ್ಲಿ ಕಲಿತಾ ಇದ್ದರು. ಅವರ ಸಹಪಾಠಿಯಾಗಿದ್ದವರು ಅರ್ಚನಾ. ಅರ್ಚನಾ ಹೆಸರನ್ನು ಶಿವರಾಜ್ಕುಮಾರ್ ಅವರೇ ಸೂಚಿಸಿದ್ರು ರಾಜ್ಕುಮಾರ್ ಅವರಿಗೆ. ಹೀಗೆ ಅರ್ಚನಾ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಒಂದು ಮುತ್ತಿನ ಕತೆ ಆದಮೇಲೆ ಅವರು ಗುರಿ ಚಿತ್ರದಲ್ಲಿ ಕೂಡ ರಾಜ್ಕುಮಾರ್ಗೆ ನಾಯಕಿಯಾಗಿ ಅಭಿನಯಿಸಿದರು. ಶಿವರಾಮ್, ಮುಖ್ಯಮಂತ್ರಿ ಚಂದ್ರು, ಬಾಲಕೃಷ್ಣ, ಹೀಗೆ ಒಂದು ರಾಜ್ಕುಮಾರ್ ತಂಡ ಏನಿದೆಯೋ ಅದು ಬಂತು. ರಾಜ್ಕುಮಾರ್ ಅವರ ಆ ಚಿತ್ರಗಳಿಗೆ ಆ ಸಂದರ್ಭದಲ್ಲಿ ಸಂಗೀತ ಕೊಡ್ತಿದ್ದವರು GK ವೆಂಕಟೇಶ್ ಅಥವಾ ಉಪೇಂದ್ರ ಕುಮಾರ್. ಶಂಕರ್ ನಾಗ್ ಹೇಳಿದ್ರು, ನಾನು ಎಲ್ಲ ವೈದ್ಯನಾಥನ ಹತ್ರ ಸಂಗೀತ ಕೊಡಿಸ್ತೀನಿ ಅಂಥೇಳಿ. ಇದು ಅವರ ಸೆಟ್ನಲ್ಲೆಲ್ಲ ಭಾಳ ಆಶ್ಚರ್ಯ, ಯಾಕಂದರೆ ಎಲ್ ವೈದ್ಯನಾಥನ್ನು ಅಶ್ವಥ್ ವೈದಿ ಅನ್ನುವ ಜೋಡಿಯಾಗಿ ಸಂಗೀತ ನಿರ್ದೇಶನ ಕೊಟ್ಟ ಸಿನಿಮಾಗಳು ಹಿಟ್ಟಾಗಿತ್ತು. ಅವ್ರು ಬೇರೆ ಬೇರೆಯಾಗಿ ಎಲ್ ವೈದ್ಯನಾಥನ್ ಅವ್ರ ಸಿನಿಮಾಗಳು ಹಿಟ್ಟಾದ ಸಂಖ್ಯೆ ಕಮ್ಮಿ. ಆದರೆ ಶಂಕರ್ ನಾಗಿಗೆ ಎಲ್ ವೈದ್ಯನಾಥನ್ ಬೇಕಿತ್ತು, ಯಾಕೆಂದರೆ ಮಾಲ್ಗುಡಿ ಡೇಸ್ಗೆ ಸಂಗೀತ ಕೊಟ್ಟವರು ಎಲ್ ವೈದ್ಯನಾಥನ್. ಮತ್ತು ಸಂಕೇತ್ ಸ್ಟುಡಿಯೋನ ಶಂಕರ್ ನಾಗ್ ಏನು ಶುರು ಮಾಡಿದ್ರೋ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಎಲ್ ವೈದ್ಯನಾಥನ್. ಅದರಿಂದ ಎಲ್ ವೈದ್ಯನಾಥನ್ ಬೇಕು ಅಂಥೇಳಿ ರಾಜ್ಕುಮಾರ್ ಒಪ್ಕೊಂಡ್ರು. ಆಯಿತು, ಎಲ್ ವೈದ್ಯನಾಥನ್ ಮಾಡಲಿ ಅಂತ. ಬಹಳ ದೊಡ್ಡ ಸಮಸ್ಯೆ ಬಂದಿದ್ದು ಎಲ್ಲಿ ಅಂತಂದರೆ, ರಾಜ್ಕುಮಾರ್ ಸಿನಿಮಾಗಳೆಲ್ಲ ಆಗ ಮದ್ರಾಸ್ನ ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತಾಯಿತ್ತು. ಅದನ್ನು ಯಾವ ಕಾರಣಕ್ಕೂ ಅವರು ಬದಲಾವಣೆ ಮಾಡ್ತಾಯಿರಲಿಲ್ಲ, ಯಾಕೆಂದರೆ ಸೌಂಡ್ ಎಫೆಕ್ಟು ಅಲ್ಲಿ ಸಿಕ್ಕತ್ತೆ ಅನ್ನೋದು ರಾಜ್ಕುಮಾರ್ ಅವರ ನಂಬಿಕೆ.
ಆದರೆ ಶಂಕರ್ನಾಗ್ ಆಗ್ತಾನೆ ಸಂಕೇತ್ ಸ್ಟುಡಿಯೋವನ್ನು ಶುರು ಮಾಡಿದರು. ತನ್ನ ನಿರ್ದೇಶನದ ಸಿನಿಮಾನ ಬೇರೆ ಕಡೆ ಮಾಡಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋದು ಶಂಕರ್ನಾಗ್ ಅವರ ಆತಂಕ. ಆದ್ದರಿಂದ ಸಂಕೇತಲ್ಲೇ ನನ್ನ ಒಂದು ಮುತ್ತಿನ ಕತೆ ಹಾಡುಗಳು ರೆಕಾರ್ಡಿಂಗ್ ಆಗಬೇಕು, ಇಲ್ಲಿದ್ದರೆ ನಿರ್ದೇಶಕರ ಹೆಸರು ಬೇಡ, ಬೇರೆ ಯಾರ್ದಾದರೂ ಹಾಕ್ಬಿಡಿ ಅನ್ನೋ ಒಟ್ಟಿಗೆ ಶಂಕರ್ನಾಗ್ ಸಿದ್ಧ ಆಗಿದ್ದರು. ಇದನ್ನು ರಾಜ್ಕುಮಾರ್ ತಂಡದವ್ರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಯಾಕೆಂದರೆ ಪ್ರಸಾದ್ ಬಿಟ್ಟು ಬೇರೆ ಕಡೆ ಮಾಡ್ತಿರಲಿಲ್ಲ ಅವರು. ಆದರೆ ಕೊನೆಗೆ ರಾಜ್ಕುಮಾರ್ ಅವ್ರ ಗಮನಕ್ಕಿದ್ದು ಬಂದಾಗ ಆಯಿತು ಬಿಡಿ ಎಲ್ಲ ಕಡೆ ಹಾಡ್ತೀವಿ, ಹಾಡೋಗ್ತಾನೆ ಸಂಕೇತಲ್ಲೇ ಹಾಡೋಣ ಅಂಥೇಳಿ ರಾಜ್ಕುಮಾರ್ ಅವರು ಸಂಕೇತನಲ್ಲೇ ಒಂದು ಮುತ್ತಿನ ಕತೆ ಎಲ್ಲ ಹಾಡುಗಳನ್ನು ಹಾಡಿದ್ರು. ಶಂಕರ್ನಾಗ್ ಬಹಳ ದೊಡ್ಡ ದೊಡ್ಡ ಕನಸಿತ್ತು. ಮಾಲ್ಡಿವೀಸ್ನಲ್ಲಿ ಅವರು ಅಂಡರ್ ವಾಟ್ ಶಾರ್ಟ್ಗಳನ್ನು ತೆಗೆದರು. ಕನ್ನಡ ಚಿತ್ರರಂಗದಲ್ಲಿ ಅಂಡರ್ ವಾಟ್ ಶಾರ್ಟ್ಗಳನ್ನು ತೆಗೆದಿದ್ದು ಅದೇ ಮೊದಲನೇ ಸಲ. ಈ ಸಾಹಸವನ್ನು ರಾಜ್ಕುಮಾರ್ ಅವರು ಮಾಡ್ತಾರಾ ಅಂತ ಕೆಲವರಿಗೆ ಅನುಮಾನ ಇತ್ತು, ಸ್ವತಃ ಸಾಹಸ ನಿರ್ದೇಶಕರಿಗೆ. ಯಾಕೆ ಅಂತಂದರೆ ರಾಜ್ಕುಮಾರ್ಗೆ ಆಗ 58ನೇ ವಯಸ್ಸು. ಆದರೆ ರಾಜ್ಕುಮಾರರು ಎಷ್ಟು ಅದ್ಭುತವಾಗಿ ಅಂಡರ್ ವಾಟ್ ಶಾರ್ಟ್ಗಳನ್ನು ಮಾಡಿದ್ದಾರೆ ಅಂತಂದರೆ, ಮುಂದೆ ಶಂಕರ್ನಾಗ್ ಅಮ್ಯೂಸಿಯಂ ಪಾರ್ಕ್ ಮಾಡುವಾಗ ರಾಜ್ಕುಮಾರ್ ಅವ್ರ ಹೆಸರಿನಲ್ಲಿ ಒಂದು ಅಂಡರ್ ವಾಟ್ ಶಾರ್ಟ್ ತೆಗೆಯೋದಕ್ಕಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತೇನೆ ಅಂತ ಕೂಡ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದರು. ಅಷ್ಟು ಮೆಚ್ಚುಗೆಯನ್ನು ಗಳಿಸಿದರು. ಅಂದ್ಕೊಂಡ ಹಾಗೆ ಒಂದು ಮುತ್ತಿನ ಕತೆ ದೊಡ್ಡ ಪ್ರಮಾಣದ ಯಶಸ್ಸನ್ನು ಗಳಿಸಲಿಲ್ಲ. ಅದಕ್ಕೆ ಸ್ವತಃ ರಾಜ್ಕುಮಾರ್ ಅವರೇ ಹೇಳಿದ್ರು, ನನಗೆ ಆ ಸಿನಿಮಾ ಗೆಲ್ಲೋದು ಮುಖ್ಯ ಆಗಿರಲಿಲ್ಲ, ಶಂಕರ್ನಾಗ್ ಮನಸ್ಸಿಗೆ ತೃಪ್ತಿ ಆಗುವಂಗೆ ಸಿನಿಮಾ ಬರೋದು ಇಂಪಾರ್ಟೆಂಟ್ ಆಗಿತ್ತು ಅಂತಂದರೆ, ಶಂಕರ್ನಾಗ್ ಅವ್ರ ಬಗ್ಗೆ ರಾಜ್ಕುಮಾರ್ಗೆ ಎಂತಹ ಗೌರವ ಇತ್ತು ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದು ಎರಡು ಮೂರು ಕನಸುಗಳು ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಶಂಕರ್ನಾಗ್ ಮಾಡಬೇಕು ಅಂತ ಇತ್ತು. ಅದು ಬಹುಶಃ ಶಂಕರ್ನಾಗ್ ದೇವರು ಇನ್ನೊಂದಿಷ್ಟು ಆಯಸ್ ಕೊಟ್ಟಿದ್ದರೆ ರಾಜ್ಕುಮಾರ್ ಶಂಕರ್ನಾಗ್ ಕಾಂಬಿನೇಷನ್ನಲ್ಲಿ ಇನ್ನೊಂದು ಎರಡು ಮೂರು ಸಿನಿಮಾಗಳು ಬರಬೇಕಾಗಿತ್ತು. ಅದರಲ್ಲಿ ಬಹಳ ಮುಖ್ಯವಾದದ್ದು ಮಲೆಗಳಲ್ಲಿ ಮದುಮಗಳು, ಶಂಕರ್ನಾಗ್ ಅವರ ಬಹಳ ದೊಡ್ಡ ಕನಸದು. ಇನ್ನೊಂದು ಓಲ್ಡ್ ಮ್ಯಾನ್ ಇನ್ ದ ಸಿ ಅಂಥೇಳಿ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ರಾಜ್ಕುಮಾರ್ ಅವರನ್ನು ಇಟ್ಕೊಂಡು ಮಾಡಬೇಕು ಅಂತ ಶಂಕರ್ನಾಗ್ ಬಹಳ ಇಷ್ಟಪಟ್ಟಿದ್ದರು. ಈ ಸಿನಿಮಾಗಳು ರೂಪುಗೊಳ್ಳಲಿಲ್ಲ. ಶಂಕರ್ನಾಗ್ ಜೀವನದ ಇನ್ನಷ್ಟು ಕತೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಅವರು ಸಾಂಗ್ಲಿಯನಾಗಿ ಹೇಗೆ ಬಂದರು, ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.